ಈ ರೀತಿಯಾದ ಬಿಸಿಲಿನ ವಾತಾವರಣದಲ್ಲಿ ಎಷ್ಟು ನೀರನ್ನು ಕುಡಿದ್ರು ಕೂಡ ಸಮಾಧಾನ ಅಂತ ಅನಿಸೋದೇ ಇಲ್ಲ. ಅಷ್ಟೊಂದು ಲಿಕ್ವಿಡ್ ಅಂಶವನ್ನು ತಗೊಳ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆ ಟೈಮ್ನಲ್ಲಿ ಈ ರೀತಿಯಾದ ಶರಬತ್ತನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಈ ಒಂದು ಶರಬತ್ತಿಗೆ ಮೊಹಬ್ ಶರಬತ್ ಅಂತಲೂ ಕೂಡ ಕರೀತಾರೆ. ಅಷ್ಟೊಂದು ಟೇಸ್ಟಿಯಾಗಿ ಬರುವಂಥ ಶರಬತ್ತನ್ನು ಯಾರು ಬೇಕಾದರೂ ಕೂಡ ತುಂಬ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಇವಾಗ ಈ ಒಂದು ಶರಬತ್ತನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅಶ್ವಿನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಈ ಒಂದು ಶರಬತ್ತನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅಗಲವಾದ ಬೌಲಿಗೆ 1 ಲೀಟರ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದ ಕುದಿಸಿರೋಂಥ ಹಾಲನ್ನು ಸೇರಿಸ್ಕೊಳ್ತಾ ಇಲ್ಲ, ರಾ ಹಾಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗುಡ್ ಲೈಫನ್ನು 1 ಲೀಟರ್ನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗ್ಲಾಸಿನಲ್ಲಿ ಐಸ್ ಕ್ಯೂಬನ್ನು ಮಾಡಿದ್ದೆ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಐಸ್ ಕ್ಯೂಬ್ ಬೇಕು ಅಂತೇಳಿ ಗ್ಲಾಸಿನಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ಅದನ್ನೇ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಕ್ಯೂಬ್ಸ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಇದಕ್ಕೆ ರುಹಬ್ಜ ಅಂತ ಒಂದು ಲಿಕ್ವಿಡ್ ಅಂಶ ಬರುತ್ತೆ, ಅದನ್ನು ಸೇರಿಸ್ಕೊಳ್ಳಿ. ತುಂಬ ಅದ್ಭುತವಾದ ರುಚಿ ಅಂತ ಹೇಳ್ಬೋದು. ಇದನ್ನು ಹಾಕಿದ್ಮೇಲೆ ನಾವಿಲ್ಲಿ ಸಕ್ಕರೆಯನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಲಿಕ್ಕೆ ಕಲರಾಗೂ ಕಾಣಿಸುತ್ತೆ, ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ. ಇದು ಯಾವುದೇ ರೀತಿಯಾದ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ, ಇದನ್ನು ತೊಗೊಂಡು ಇಟ್ಕೊಳ್ಬೋದು. ಇದಕ್ಕೆ ಇವಾಗ ನಾನಿಲ್ಲಿ 2 ದೊಡ್ಡ ಗಾತ್ರದ ಕಲ್ಲಂಗಡಿಯ ಪೀಸ್ಗಳನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಇದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಮಿಕ್ಸಿ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ಆದರೆ ಈ ಒಂದು ಶರಬತ್ತಿಗೆ ಇದೇ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ತುಂಬ ಅದ್ಭುತವಾಗಿ ರುಚಿ ಅಂತ ಅನಿಸುತ್ತೆ ಕುಡಿಬೇಕಾದ್ರೆ. ಹಾಗೆ ಕಲ್ಲಂಗಡಿ ಹಣ್ಣು ಹಾಗೆ ಸಿಗ್ತಾ ಇರುತ್ತೆ ಬಾಯಿಗೆ. ಹಾಗಾಗಿ ಈ ಒಂದು ಜ್ಯೂಸಿಗೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಖಂಡಿತ ತುಂಬಾ ಟೇಸ್ಟಿಯಾದ ಶರಬತ್ತು ನಿಮ್ಮ ಮನೆಗಳಲ್ಲೂ ಕೂಡ ರೆಡಿ ಆಗುತ್ತೆ. ನೋಡಿ, ಇವಾಗ 2 ಪೀಸ್ನಷ್ಟು ನನ್ನಲ್ಲಿ ಕಲ್ಲಂಗಡಿ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಖಂಡಿತ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಅಷ್ಟೊಂದು ಅದ್ಭುತವಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ಇದನ್ನು ತಿರುಗಿಸಿದ್ರೆ ಸಾಕು, ನೊರೆ ರೀತಿಯಾಗಿ ಅದೇನೆ ಆಗುತ್ತೆ. ಇದನ್ನು ಮಿಕ್ಸಿಯನ್ನು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಇವಾಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಸಕ್ಕರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತಂದರೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಮೈಲ್ಡಾಗೇ ಇರಲಿ ಅಂತ ನಾನು ಇದೇ ರೀತಿಯಾಗಿ ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಗ್ಲಾಸಿಗೆ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾದ ಬಿಸಿಲಿನ ವಾತಾವರಣದಲ್ಲಿ ಈ ರೀತಿ ಜ್ಯೂಸನ್ನು ಮಾಡಿಕೊಂಡು 1 ಗ್ಲಾಸನ್ನು ಕುಡಿದ್ರೆ ಸಾಕು, ಹಬ್ಬ ಸಮಾಧಾನ ಅಂತ ಅನಿಸುತ್ತೆ. ಅಷ್ಟೊಂದು ಟೇಸ್ಟಿಯಾಗಿ ಹಾಗೆ ಚಿಲ್ಡ್ ಆಗಿರುತ್ತೆ. ಇದನ್ನು ಯಾರು ಬೇಕಾದರೂ ಕೂಡ ತುಂಬ ಕ್ವಿಕ್ಕಾಗಿ 1-2 ನಿಮಿಷದಲ್ಲಿ ಈ ಒಂದು ಜ್ಯೂಸನ್ನು ಮಾಡ್ಕೊಳ್ಬೋದು. ಆದರೆ ಸ್ವಲ್ಪ ಕೋಲ್ಡ್ ಆಗಿ ಮಾಡ್ಕೊಳ್ಳಿ, ತುಂಬಾ ಚಿಲ್ಡ್ ಆಗಿ ಮಾಡಿಕೊಂಡ್ರೆ ಅದ್ಭುತವಾದ ರುಚಿ ಅಂತ ಹೇಳ್ಬೋದು. ಅಷ್ಟೇ ಸಮಾಧಾನ ಕೂಡ ಆಗುತ್ತೆ ಈ ಒಂದು ಜ್ಯೂಸನ್ನು ಕುಡಿದ ನಂತರ. ಈ ಒಂದು ಕಲ್ಲಂಗಡಿ ಹಣ್ಣಿನ ಶರಬತ್ತು ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.